ಕೆಸಿಟಿ ಇದ್ದಕ್ಕೆ ಕೇರ್ಫುಲ್ ಆಗಿ ಕೇಳಿ. ಸೆಕೆಂಡ್ ರೌಂಡ್ ಅಲ್ಲಿ ಬರ್ತದೆ ಇವಾಗ ಯಾರು ಚಾಯ್ಸ್ ಅನ್ನು ಕೊಟ್ಟಿದ್ದಾರೆ, ಚಾಯ್ಸ್ ಟು ಕೊಟ್ಟಿದ್ದಾರೆ, ಚಾಯ್ಸ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಈ ವಿಷಯಗಳು ನಿಮ್ಗೆ ಮುಂದೆ ಹಂಚ್ಕೊಳ್ತೇನೆ. ಸೊ ವಿದ್ಯಾರ್ಥಿ ಫಸ್ಟ್ ಆಫ್ ಆಲ್ ಯಾರು ಚಾಯ್ಸ್ ಅನ್ನು ಕೊಟ್ಟಿದ್ದಾರೆ ಆಸ್ ಯೂಶುವಲ್ ಅಡ್ಮಿಷನ್ ಆಗಿದೆ ಇವಾಗ, ಯಾರು ದಿನ ಹಾಕಿಲ್ಲ ನಿಮ್ಗೆ ಗೊತ್ತಿದೆ, ಮತ್ತೆ ಎಕ್ಸ್ಟೆಂಡ್ ಆಗಿದೆ. ಪ್ಲೀಸ್ ಅದನ್ನು ಎಷ್ಟಾಗ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲ ಎಲ್ಲರೂ ಕೂಡ ಈ ಒಂದು ಐಡಿಯಾ ಗೊತ್ತಾಗಲಿ. ಮತ್ತೆ ಎಕ್ಸ್ಟೆಂಡ್ ಆಗಿದೆ ಒಂದು ಹೊಸ ನೋಟಿಸು, ಯಾಕಂದ್ರೆ ಭಾಳ ಜನ ನನಗೆ ನಾನು ಇನ್ನೂ ಚಾಯ್ಸ್ ಕೊಟ್ಟಿರಲಿಲ್ಲ, ನಾನು ಇನ್ನು ಹೇಗೆ ಮಾಡಲಿ ಅಂತ ಹೇಳ್ತಾ ಇದ್ರು. ಸೊ ಅಂಥವ್ರಿಗೆ ಭಾಳ ಖುಷಿ ವಿಚಾರ, ಮತ್ತೆ ಚಾಯ್ಸ್ ಎಕ್ಸ್ಟೆಂಡ್ ಆಗಿರೋದು ಒಂದು ಒಳ್ಳೆಯ ವಿಷಯ ಕೂಡ. ಮತ್ತೆ ಯಾರು ಇನ್ನೂ ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಆಗಿದ್ದಿಲ್ಲ, ನಾಳೆ ಕೂಡ ನೀವು ಪೇಮೆಂಟ್ ಮಾಡ್ಬೋದು, ಎಕ್ಸ್ಟೆಂಡ್ ಕೂಡ ಆಗಿದೆ. ಸೊ ವಿದ್ಯಾರ್ಥಿಗಳಿಗೆ 6ನೇ ತಾರೀಕುವರೆಗೂ ನೀವು ಆರಾಮ್ಸೆ ನೀವು ಅಡ್ಮಿಷನ್ ಮಾಡ್ಕೋಬಹುದು, ಯಾರು ಚಾಯ್ಸ್ ಅನ್ನು ಕೊಟ್ಟು ಮಾಡ್ತೀರಾ. ಈಗ ಆಲ್ರೆಡಿ ಯಾರು ಚಾಯ್ಸ್ ಕೊಟ್ಬಿಟ್ಟಿದ್ದೀರಾ, ಸೊ 6ನೇ ತಾರೀಕು ಮಟ್ಟ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಸೆಕೆಂಡ್ ರೌಂಡ್ ಬಂದುಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಆಲ್ 6ನೇ ತಾರೀಕು ಆದಮೇಲೆ ಬರುತ್ತೆ, ಯಾಕಂದ್ರೆ ಇವಾಗ ಎಕ್ಸ್ಟೆಂಡ್ ಆಗಿದೆ ಅಲ್ವಾ. ಹಾಗಾಗಿ ನೀಟ್ ಕೌನ್ಸಿಲಿಂಗ್ ಜೊತೆಯಲ್ಲೇ ನಿಮಗೆ ಪ್ರಾಬಬಿಲಿಟಿ ಹೆಚ್ಚಿದೆ ಬರಬಹುದು. ಸೊ ಲೆಟ್ಸ್ ಸಿ ವಿದ್ಯಾರ್ಥಿಗಳೇ, ನಿಮಗೆ ಒಂದು ಸೆಕೆಂಡ್ ರೌಂಡ್ ನಿಮ್ಗೆ ಆಲ್ಮೋಸ್ಟ್ 7ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತದೆ. ಸೊ ನೀವು ಯಾರು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಿದ್ದಾರೆ ಕಮೆಂಟಲ್ಲಿ ತಿಳಿಸಿ, ಎಸ್ ಸರ್ ಎಸ್ ಅಂತ ಹಾಕಿ ಎಸ್ ಅಂತ. ಸೊ ನಂಗೆ ಗೊತ್ತಾಗುತ್ತೆ ಯಾರು ಜಸ್ಟ್ ಜನ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಾ ಇದ್ದೀರಾ, ಮತ್ತು ಯಾರು ಫಸ್ಟ್ ರೌಂಡ್ ಇವಾಗ ಎರಡು ಆಲ್ಮೋಸ್ಟ್ ಆಲ್ ಯಾರು ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅಂತ ಕೂಡ ನಂಗೆ ಕಮೆಂಟಲ್ಲಿ ತಿಳಿಸ್ಬೇಕು, ಯಾಕಂದರೆ ಎಷ್ಟು ಜನ ಅಡ್ಮಿಷನ್ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಹೌದಾ. ಹಾಗಾಗಿ ಜಸ್ಟ್ ಅದನ್ನ ನೀವು ಕಮೆಂಟಲ್ಲಿ ತಿಳಿಸಿ ಯಾರು ಜಾಯ್ನ್ ಆಗಿದ್ದೀರಾ, ಮತ್ತು ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ಯಾರು ವೇಟ್ ಮಾಡ್ತಾ ಇದ್ದೀರಾ, ಮತ್ತು ಯಾರು ಬಿ ಎಸ್ ಸಿ ನರ್ಸಿಂಗ್ ಕೂಡ ವೇಟ್ ಮಾಡ್ತಾರೆ ಕಮೆಂಟ್ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡಿರ್ತೇನೆ ವಿದ್ಯಾರ್ಥಿಗಳೇ, ಮತ್ತು ನಾನು ಲೈವ್ ಕೂಡ ಬರ್ತಾ ಇದ್ದೀನಿ ಇವತ್ತು. ಸೊ ಜಾಯ್ನ್ ಆಗಿ ನಿಮ್ಮ ಡೌಟ್ಸ್ ಏನಿದೆ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಎಷ್ಟಾಗುತ್ತೆ ಈ ವಿಷಯವನ್ನು ಎಲ್ಲ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಶೇರ್ ಮಾಡಿ, ಯಾಕಂದ್ರೆ ಭಾಳ ಜನ ಇನ್ನೂ ಚಾಯ್ಸ್ ಕೊಟ್ಟಿರೋಲ್ಲ. ಓಕೆ, ಸೊ ಸುಮ್ಮನೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಟೋಮೆಟಿಕ್ ನಿಮಗೆ ಫೋನ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಯಾರಿಗೋ ಶೇರ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಲಿ ಅದು ಬೇರೆಯವ್ರಿಗೂ ಅದು ರೀಚ್ ಆಗಿ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ಇಟ್. ವಿಡಿಯೋಗೆ ಲೈಕ್ ಕೊಡಿ, ಮತ್ತು ಏನೇನು ಡೌಟ್ ಇದ್ದರೂ ಒಂದು ಲೈವ್ ಸೆಷನ್ನಲ್ಲಿ ಬನ್ನಿ.